ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ಎಫೆಕ್ಟ್ನಿಂದ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿಲ್ಲದೆ ಪರದಾಟ ನಡೆಸುವ ಪರಿಸ್ಥಿತಿ ಶುಕ್ರವಾರ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬಂತು. ಚಾಮರಾಜನಗರ ಜಿಲ್ಲೆಯ ಹನೂರು ಮತ್ತು ಗುಂಡ್ಲುಪೇಟೆ ತಾಲೂಕಿನ ಗ್ರಾಮಾಂತರ ಪ್ರದೇಶದಿಂದ ಶಾಲಾ ಕಾಲೇಜಿಗೆ ಸಕಾಲಕ್ಕೆ ತೆರಳಲು ಆಗದ ಪರಿಸ್ಥಿತಿ ಎದುರಾದ ಹಿನ್ನೆಲೆ ಹನೂರು ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಕಾಯುವ ಸ್ಥಿತಿ ನಿರ್ಮಾಣವಾಗಿತ್ತು. ರಾಜಕೀಯ ದೊಂಬರಾಟಕ್ಕೆ ಹಾಗೂ ಸಮಾವೇಶಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ಕಾರ್ಯಕರ್ತರನ್ನು ಹಾಗೂ ಸಾರ್ವಜನಿಕರನ್ನು ಕರೆದುಕೊಂಡು ಹೋಗಲು ಒಪ್ಪಂದದ ಮೂಲಕ ಬಸ್ ಬಾಡಿಗೆಗೆ ಪಡೆದುಕೊಂಡಿದ್ದರಿಂದ ಜನರು ಮತ್ತು ವಿದ್ಯಾರ್ಥಿಗಳು ಪರಿತಪಿಸುವಂತಾಯಿತು. ಹನೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇರೋ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಹನೂರಿನಲ್ಲಿ ಸಾರ್ವಜನಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನಾಂದೋಲನ ಕಾರ್ಯಕ್ರಮವನ್ನು ಮಾಡಬೇಕು, ಆದರೆ ಹೆಚ್ಚುವರಿ ಬಸ್ಗಳನ್ನು ಶಾಲಾ ವಿದ್ಯಾರ್ಥಿಗಳು ಕೊಟ್ಟು ಅನಂತರ ಸಾರ್ವಜನಿಕ ಸೇವೆ ಮೊದಲು, ಅನಂತರ ಸರ್ಕಾರಿ ಕಾರ್ಯಕ್ರಮಗಳು ಮತ್ತೊಂದು ಮತ್ತೊಂದು ಜನರ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಯಾವ ದೃಷ್ಟಿಯಲ್ಲಿ ಕೂಡ ಯೋಚನೆ ಮಾಡಿಲ್ಲ. ಶಾಲಾ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಮತ್ತು ಓಡಾಡುವಂಥ ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಈ ರೀತಿ ಕಾರ್ಯಕ್ರಮಗಳಾಗೋದನ್ನು ತುಂಬ ಜನ ಬೇಸರದಿಂದ ವ್ಯಕ್ತಪಡಿಸಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮಿಶ್ರು ಶಿವಸ್ವಾಮಿ. ರಾಜಕಾರಣಿಗಳ ಪ್ರತಿಷ್ಠೆಗೆ ಸಾವಿರಾರು ಮಂದಿಯ ನಿತ್ಯ ಬದುಕು ಮೂರಾ ಬಟ್ಟೆಯಾಗಿಬಿಟ್ಟಿದೆ. ಕೂಲಿ ಕೆಲಸ ಹಾಗೂ ಅಗತ್ಯ ತುರ್ತು ಸೇವೆಗಳಿಗೆ ದೂರುದಾರರಿಗೆ ತೆರಳಲು ಕೆಎಸ್ಆರ್ಟಿಸಿ ಬಸ್ ನಂಬಿಕೊಂಡಿದ್ದ ಜನತೆಗೆ ಶುಕ್ರವಾರ ಬಸ್ ಸಮರ್ಪಕವಾಗಿಲ್ಲದೆ ಬೇಸರ ತಂದಿದೆ. ಗುಂಡ್ಲುಪೇಟೆಯಿಂದ ಮೈಸೂರು ನಂಜನಗೂಡಿಗೆ ತೆರಳಲು ಬಸ್ ಇಲ್ಲದೆ ಪರಿತಪಿಸುತ್ತಿದ್ದ ನೆರವಿಗೆ ಧಾವಿಸಿದ ಕರುನಾಡ ಯುವಶಕ್ತಿ ಸಂಘಟನೆ ಹಾಗೂ ಪದಾಧಿಕಾರಿಗಳು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಜನರ ಸಮಸ್ಯೆಯನ್ನು ಮನದಟ್ಟು ಮಾಡುವ ಮೂಲಕ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಪಂಚಾಯತಿಗಳಲ್ಲಿ ನಿವೇಶನಗಳ ಈಸ್ವತ್ತುಗಳು ಸಹ ದೊಡ್ಡ ಮಟ್ಟದ ಗೋಲ್ಮಾಲ್ಗಳು ನಡೆಯುತ್ತಿವೆ. ಈ ಬಗ್ಗೆ ಲೋಕಾಯುಕ್ತರಿಗೆ ಹಲವು ದೂರುಗಳು ಬಂದ ಹಿನ್ನೆಲೆ ನಿನ್ನೆ ಮತ್ತು ಇಂದು ಬೆಂಗಳೂರು ಹೊರವಲಯದ 18 ಗ್ರಾಮ ಪಂಚಾಯತಿಗಳ ಮೇಲೆ ಲೋಕದಾಳಿ ನಡೆದಿದೆ. ನೆಲಮಂಗಲ ತಾಲೂಕಿನ ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶದ ಸೋಂಪುರ ಗ್ರಾಮ ಪಂಚಾಯತಿ ಬೂದಿಹಾಳ್ ದಾಸನಪುರ ಪಂಚಾಯತಿಗಳಲ್ಲಿ ಶುಕ್ರವಾರವೂ ಲೋಕ ಅಧಿಕಾರಿಗಳು ವರದಿ ತಯಾರಿಸಿದ್ದಾರೆ. ಈ ಕುರಿತು ಹೇಳ್ತೀವಿ ನೋಡಿ. ಹೌದು, ಗ್ರಾಮ ಪಂಚಾಯತಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ದಾಳಿ. ರಾಜ್ಯದ ಅತಿ ಶ್ರೀಮಂತ ಪಂಚಾಯತಿಗಳ ಮೇಲೆ ದಾಳಿ ನಡೆಸಿರೋ ಉಪಲೋಕಾಯುಕ್ತರು, ಇತ್ತ ಲೋಕ ಅಧಿಕಾರಿಗಳ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ನಿಂತಿರೋ ಪಿಡಿಒಗಳು. ನೋಡಿ, ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಲವು ಪಂಚಾಯತಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಬೆಂಗಳೂರು ಹೊರವಲಯದ 18 ಗ್ರಾಮ ಪಂಚಾಯತಿಗಳಲ್ಲಿ ಈಸ್ವತ್ತು ಗೋಲ್ಮಾಲ್ ಹಾಗೂ ಹಲವು ಪ್ರಕರಣಗಳು ನಡೆದಿರುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿದರು. ಹೀಗಾಗಿ ಇಂದು ಹಲವು ತಂಡಗಳು ಏಕಕಾಲಕ್ಕೆ 18 ಪಂಚಾಯತಿಗಳ ಮೇಲೆ ದಾಳಿ ನಡೆಸಿದ್ದು, ದೇವನಹಳ್ಳಿ ತಾಲೂಕಿನ ರಾಜ್ಯದ ಅತಿ ಶ್ರೀಮಂತ ಅಣ್ಣೇಶ್ವರ ಪಂಚಾಯಿತಿ ಸೇರಿದಂತೆ ಸೋಂಪುರ ಗ್ರಾಮ ಪಂಚಾಯಿತಿ ಮೇಲೆ ಉಪಲೋಕಾಯುಕ್ತ ಬಿ ವೀರಪ್ಪ ನೇತೃತ್ವದ ತಂಡ ದಿಢೀರ್ ದಾಳಿ ನಡೆಸಿದರು. ಪಂಚಾಯಿತಿಯಲ್ಲಿನ ಸಿಬ್ಬಂದಿ ಮತ್ತು ಜನರನ್ನ ಒಳಗಡೆಯೇ ಕೂರಿಸಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಪಂಚಾಯಿತಿಯ ಲಾಕರ್ ಮತ್ತು ಬೀರುಗಳ ಬೀಗ ತೆಗೆಸಿ ಶೋಧ ನಡೆಸಿದ ಲೋಕ ಅಧಿಕಾರಿಗಳು ಎಲ್ಲರ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಪಿಡಿಒರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡರು. ನೆಲಮಂಗಲ ತಾಲೂಕಿನ ಸೋಂಪುರ ಪಂಚಾಯಿತಿ ಬಳಿ ಮಾತನಾಡಿದ ಉಪಲೋಕಾಯುಕ್ತರು, ಇಂದು ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಎಲ್ಲ ಕಡೆ ಹಲವು ದೂರುಗಳು ಬಂದ ಹಿನ್ನೆಲೆ ಹಲವು ತಂಡಗಳು ಏಕಕಾಲಕ್ಕೆ 18 ಪಂಚಾಯಿತಿಗಳ ದಾಳಿ ಮಾಡಿದ್ದೇವೆ ಅಂತ ವೀರಪ್ಪ ತಿಳಿಸಿದರು. ಇದು ಆರನೇದು ಇನ್ಸ್ಪೆಕ್ಷನ್ ಬಂದಿದ್ದೀನಿ, ಇನ್ನೊಂದೆರಡು ನಂದಗುಡಿ ದೂರ ಆಗೋಯ್ತು, ಕಷ್ಟ, ನಾಳೆ ನೋಡ್ತೀನಿ. ಸರ್, ಯಾವೆಲ್ಲ ವಿಚಾರಗಳನ್ನ ಇಲ್ಲಿ ಪರಿಶೀಲನೆ ಮಾಡ್ತಾರೆ? ನೀವು ಜನಗಳಿಗೆ ಸ್ಕೀಮು ಕೊಟ್ಟಿದ್ದಾರೆ, ಕರೆಕ್ಟಾಗಿ ಹೋಗ್ತಾ ಇದೆಯಲ್ಲ ಸ್ಕೀಮ್ಗಳು. ಒಂದು, ಎರಡನೇದು ನಿಮ್ಮ ಖಾತಾ ಕೊಟ್ಟಿದ್ದಾರೆ ಅದೊಂದು. ನೆರೆಗೆ ಸ್ಕೀಮಲ್ಲಿ ಬಡವರಿಗೆ ಕರೆ ಕೂಲಿ ಕೊಡ್ತಾರೋ ಇಲ್ವೋ ಅಂದು. ಆಮೇಲೆ ವಿಧ ಸ್ಕೀಮ್ಗಳಿರ್ತಾವಲ್ಲ ಇಲ್ಲಿ, ಅದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಡೈಲಿ ಅವ್ರು ಮಾರ್ನಿಂಗ್ ಬರಬೇಕಾದ್ರೆ ಡಿಟೇಲ್ಸ್ ಕೊಡ್ಬೇಕು, ದುಡ್ಡು ಕೊಡೋ ಇದೆ ಅಂತ, ಮತ್ತು ಸಾಯಂಕಾಲ ಇಷ್ಟು ಇದೆ ಅಂತ ಹೇಳ್ಬೇಕು, ಡಿಕ್ಲೇರ್ ಮಾಡಬೇಕು. ಅಟೆಂಡೆನ್ಸ್ ಇರಬೇಕು. ಆಮೇಲೆ ನೀರು ಗೀರೆಲ್ಲ ಜನಗಳಿಗೆ ಸರಿಯಾಗಿ ನೀರು ಹೋಗ್ತಾ ಇದೆ, ವಾಟರ್ ಮ್ಯಾನ್ ಅಲ್ಲಿ ಇರ್ತಾರಲ್ಲ, ಅದೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ನಮಗೆ ಥ್ರೋಔಟ್ ಬರೀ ಅರ್ಬನ್ನು ಮತ್ತು ರೂರಲ್ಲೇ 45 ಪಂಚಾಯತಿಗಳ ಮೇಲೆ ಕಂಪ್ಲೇಂಟ್ ಇದೆ. ಇವತ್ತು ಸದ್ಯ 18 ನಾವು ಇದು ಮಾಡಿದ್ದೀವಿ, ಮಿಕ್ಕಿದೆಲ್ಲ ಮುಂದಿನ ದಿನಗಳಲ್ಲಿ ಬರ್ತೀವಿ. ಇವತ್ತು ನಾನು ದೇವನಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದಿದ್ದೀನಿ. ಎಲ್ಲ ಕಡೆಯೂ ನಮಗೆ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ದಿ ವೇ ದೇ ಇಸ್ ವರ್ಕಿಂಗ್. ಅವ್ರು ಕೆಲಸ ಮಾಡೋದು ಸರಿಯಾಗಿ ನೋವಾಗುತ್ತೆ. ಪಬ್ಲಿಕ್ ಸರ್ವೆಂಟ್ಸ್ ಮೆಂಟ್ ಫಾರ್ ಪಬ್ಲಿಕ್ ಜನಕ್ಕೆ. ಆಮೇಲೆ ಜನ ನನಗೆ ಉದ್ದಕ್ಕೂ ಒಂದು ತಮಾಷೆ ಇವತ್ತು, ಇದು ಆರನೇದು, ಎಲ್ಲ ಕಡೆ ಜನಗಳನ್ನ ಕೇಳ್ತಾ ಇದ್ದೀವಿ ಏನೋ ಪ್ರಾಬ್ಲಮ್ ಇದೆ. ಯಾರು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ರೀ, ಆಶ್ಚರ್ಯ ಆಗುತ್ತೆ ನನಗೆ. ಕಂಪ್ಲೇಂಟ್ ಬರುತ್ತೆ ನಮಗೆ,
ನಾವು ಒದ್ದಾಡಿ ಬಿದ್ದಾಡಿ ನಿಮ್ಮನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಬಂದು ಏನು ರೀ ಇದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ ಸರ್. ಜನ ಬದು ಬದಲಾವಣೆ ಆಗಬೇಕು. ನಾನು ಜನಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಕಷ್ಟ ಕರ್ಪ ಇದ್ರೆ ನಮ್ಗೆ ಕಂಪ್ಲೇಂಟ್ ಕೊಡ್ತೀರಿ, ಅವ್ರು ನೋಡಕ್ಕೆ ಇಲ್ಲಿ ಬಂದರೆ ದಯವಿಟ್ಟು ಬಂದು ನಮಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಇವ್ರನ್ನ ಕರೆಸ್ತೀವಿ ನಾವು, ಇವ್ರನ್ನ ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟಾಗ ಇವ್ರು ಬಂದು ಏನೋ ಕೊಡ್ತಾರೆ, ನೋಡ್ರಿ ಇನ್ನೇನೋ ಆಗಿದೆ ಅಂತ ಅಲ್ಲ ಅಂತ ಹೇಳಿದ್ರೆ ಮತ್ತೆ ರಿಪ್ಲೈನ ಕೊಡಲ್ಲ ಅವರು. ನಾವು ಹುಡ್ಕೊಂಡು ಮನೆಗೆ ಹೋಗ್ಬೇಕು. ಅದಕ್ಕೆ ಜನ ಫಸ್ಟ್ ಬದಲಾವಣೆ ಆಗಬೇಕು. ಜನಗಳು ಅವರು ಬದಲಾವಣೆ ಆಗದೆ ಇದ್ದರೆ ನಾವು ಇನ್ನು ಎಪ್ಪತ್ತೆಂಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ನಾವು ಇನ್ನೂ ಒದ್ದಾಡ್ತಾನೆ ಇದ್ದೀವಿ. ಜನಗಳು ಬದಲಾವಣೆ ಆಗಬೇಕು. ಹಾಗೆ ಒಟ್ಟಾರೆ ಬೆಂಗಳೂರು ಹೊರವಲಯದ 18 ಪಂಚಾಯಿತಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಪಂಚಾಯಿತಿಗಳಲ್ಲಿ ಈಸ್ವತ್ತು ಅಕ್ರಮಗಳ ಬಗ್ಗೆ ಪರಿಶೀಲಿಸಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸುವ ಕೆಲಸವನ್ನು ಮಾಡಿದ್ದಾರೆ. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ದೇವನಹಳ್ಳಿ ಸರ್ಕಾರಿ ನೌಕರರ ಸಂಘದ ಕಟ್ಟಡದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಉದ್ಘಾಟನೆ ಹಾಗೂ 7ನೇ ವೇತನ ಆಯೋಗ ಜಾರಿಯಾಗಲು ಶ್ರಮ ವಹಿಸಿದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ನಡೆದಿದೆ. ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಮಾತನಾಡಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರಿ ನೌಕರರ ಹಿತ ಕಾಯುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. 7ನೇ ವೇತನ ಆಯೋಗ ಜಾರಿಯಾದ ಹಿನ್ನೆಲೆ ಇದೇ 17ರಂದು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು. ಇನ್ನು ಮುಂದುವರೆದು ಓಪಿಎಸ್ ಜಾರಿಯಾಗಲು ಒತ್ತಾಯ ಮಾಡಬೇಕು. ಹೆಲ್ತ್ ಸ್ಕೀಮ್ ಜಾರಿಯಾಗಬೇಕು. ಇದೆಲ್ಲವನ್ನ ಪಡೆಯಲು ನಮ್ಮ ಸರ್ಕಾರಿ ನೌಕರರು ಮುಖ್ಯಮಂತ್ರಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಮನವಿ ಮಾಡಿದರು. 7th ಪೇ ಆಯಿತು, ಎಲ್ಲದೂ ಕೂಡ ಒಂದು ಸ್ಟೇಜಿಗೆ ಬಂದಿದೆ. ಸೊ ಆ ಕಾರಣಕ್ಕಾಗಿ ಸಿಎಂ ಅವರಿಗೆ ಒಂದು ಸನ್ಮಾನವನ್ನು ಕೂಡ 17ನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ನಮ್ಮ ಅಭಿಮಾನದ ಅಭಿನಂದನೆ ಮಾಡಲಿಕ್ಕೆ ಇದ್ದೇವೆ. ನಮ್ಮ ಸೆಕ್ರೆಟರಿ ಕೂಡ ಇಲ್ಲೇ ಇದ್ದಾರೆ, ಜಿಲ್ಲಾ ಸೆಕ್ರೆಟರಿ ಅವರು. ಏನು 17ನೇ ತಾರೀಕು ನಮ್ಮ ಅಭಿಮಾನದ ಅಭಿನಂದನೆ ಮುಖ್ಯಮಂತ್ರಿಗಳಿಗೆ 7th ಪೇ ಕಮಿಷನ್ ಕೊಟ್ಟಿದ್ದಕ್ಕೆ. ನಾವೆಲ್ಲ ಅವತ್ತು ಓಡಿ ಕೂಡ ಸರ್ಕಾರ ನಾಳೆ ಅನೌನ್ಸ್ ಆಗ್ತಾ ಇದೆ, ಓಡಿ ಸಿಗುತ್ತೆ. ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಗೌರವ ಸಲ್ಲಿಸಬೇಕು. ನಮಸ್ಕಾರ. ಹೆಂಗೆ ನಮಸ್ಕಾರ ಅಂದ್ರೆ, ತಾಯಿ ಬಹಳ ದೂರ ಅಲ್ಲ, ರಾಮನಗರ ಅಲ್ಲ ಸಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ, ಅದು ದೇವನಹಳ್ಳಿ ತಾಲೂಕಿನ ಎಲ್ಲ ನೌಕರರು, ಇಲ್ಲಿರುವಂತಹ ಎಲ್ಲ ಡೈರೆಕ್ಟರ್ಸ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ತಾಲೂಕು ಅಧ್ಯಕ್ಷ ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ಏನ್ ಬೇಕು, ಬಸ್ ವ್ಯವಸ್ಥೆ ಬೇಕಾ ನಾವು ಮಾಡ್ತೀವಿ, ಬಾಲಣ್ಣನೂ ಮಾಡ್ತೀನಿ ಅಂತೇಳಿ ಆದರ್ಶ ಇದ್ದಾರೆ. ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ನಾಳೆ ನಡೆದೆಲ್ಲ ಮೀಟಿಂಗ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಆ ಒಂದು ಕಾರ್ಯಕ್ರಮಕ್ಕೆ 17ನೇ ತಾರೀಕು ಹೋಗೋ ರೀತಿಯಲ್ಲಿ ಎಲ್ಲರೂ ಕೂಡ ಗಮನವನ್ನು ನಡೆಸಬೇಕು. ಜಿಲ್ಲಾ ಕಾರ್ಯದರ್ಶಿಗಳು ಕೂಡ ವಿಚಾರದಲ್ಲಿ ಕೋಆರ್ಡಿನೇಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದ್ರ ಕಡೆ ಗಮನವನ್ನು ತಾವು ಹರಿಸಿದ್ರೆ ನಾವು ಕೂಡ ಒಂದು ಗೌರವ. ನಾಳೆ NPS OPS ಆಗಬೇಕು, ದೊಡ್ಡ ಡಿಮ್ಯಾಂಡ್ ಇದೆ. ಹೆಲ್ತ್ ಸ್ಕೀಮ್ ಜಾರಿಗೆ ಬರಬೇಕು, ಆಮೇಲೆ ಶಿಕ್ಷಕರು CNR ಅನ್ನೋದೊಂದು ಆಗಬೇಕು, ಅದು ಕೂಡ ಸೆಮಿನಾರ್ ಮಾಡ್ತಾ ಇದ್ದೀವಿ. ಸೊ NPS ಬಗ್ಗೆ ಕೂಡ ಸೆಮಿನಾರ್, ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ, ಎಲ್ಲದೂ ಕೂಡ ಒಂದು ಟೀಮ್ ವರ್ಕ್ ಆಗಿ ಮಾಡೋಣ. ಇದು ನಮ್ಮೆಲ್ಲರ ಕುಟುಂಬದ ಕಾರ್ಯಕ್ರಮ ಅಂದರೆ ದೂರದಿಂದ ಎಲ್ಲ ಬರ್ತಾರೆ, ಇಲ್ಲಾದ್ರೆ ಹತ್ರ ಇದ್ರೆ ಬೆಂಗಳೂರಲ್ಲಿ ವಾಸ ಇರ್ತಾರೆ, ಅನುಕೂಲ ಆಗ್ತದೆ, ಎಜುಕೇಟ್ ಮಾಡಿ ಅಲ್ಲಿ ಬನ್ನಿ ಅಂತ ಹೇಳುವಂಥದ್ದು. ಇಲ್ಲಿಂದ ಕರ್ಕೊಂಬರೋ ಕೆಲಸವನ್ನು ತಾವೆಲ್ಲ ಕೂಡ ಮಾಡಬೇಕು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಾಲಕೃಷ್ಣ ಮಾತನಾಡಿ, ಈ ಕಟ್ಟಡಕ್ಕೆ ಗುದ್ದಲಿ ಪೂಜೆಯನ್ನ ಮತ್ತು ಉದ್ಘಾಟನೆಯನ್ನ ರಾಜ್ಯಾಧ್ಯಕ್ಷರೇ ಮಾಡಿರುವುದು ಸಂತಸದ ವಿಷಯ. 7ನೇ ವೇತನ ಆಯೋಗ ಜಾರಿಯಾಗಲು ಪ್ರಯತ್ನದೊಂದಿಗೆ ಯಶಸ್ವಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷರ ಚಾಣಾಕ್ಷತೆಯಿಂದ ನಮ್ಮ ಸರ್ಕಾರಿ ನೌಕರರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು. ಉದ್ಘಾಟನೆ ಮಾಡಾಗ ಇದೇ ತರ ಸಿಬ್ಬಂದಿಗೆ ಪದಾಧಿಕಾರಿಗಳೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು ಆಗಮಿಸಿದ್ರು. ಅವ್ರ ಅಮೃತಾಸ್ತ್ರದಿಂದ ಗುದ್ದಲಿ ಪೂಜೆ ಯಾಕೆ ಮಾಡಿದ್ರು, ಆ ಕೆಲಸ ಹಾಗೇ ಸುಲಲಿತವಾಗಾಯ್ತು, ಯಾವುದೇ ಒಂದು ಕಷ್ಟ ಕಾರ್ಪಡಿಲ್ಲದೆ ಬಹಳ ಚೆನ್ನಾಗಾಯ್ತು. ಇವತ್ತು ಅದೇ ಗುದ್ದಲಿ ಪೂಜೆ ಮಾಡತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಹೇಬ್ರು ಉದ್ಘಾಟನೆ ಮಾಡೋಕೆ ಬಂದ್ರು, ಅದು ನಮ್ಗೆ ಬಹಳ ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ದೇವನಹಳ್ಳಿ ತಾಲೂಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ನಮ್ಮ ಸುದೈವ ಅದು ಆ ವಿಷಯದಲ್ಲಿ. ಮತ್ತೆ ಇದರಲ್ಲಿ ನಮ್ಮ 7ನೇ ವೇತನ ಆಯೋಗದಂತೂ ಬಹಳ ಒಂದು ಸಾಧನೆ ಇಲ್ಲ, ಇದು ಕಲ್ಪನೆ ಮಾಡ್ಕೊಳಕ್ಕೆ ಯಾವ್ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ MLAಗಳಿರ್ಬೋದು, ರಾಜ್ಯ ಉಸ್ತುವಾರಿ ಸಚಿವರುಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅವ್ರ ಮುಖಾಂತರ ಒತ್ತಡ ತಂದು ನಮ್ಮ ಲೋಕಲ್ ಜನಗಳು ಅಥವಾ ನಮ್ಮ ಸರ್ಕಾರಿ ನೌಕರರು ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ಒತ್ತಡ ಹಾಕಿ ಯಾವುದೇ ಶಿಫಾರಸು ಏನಾಗಿದೆ ಒಂದು ತಪ್ಪದಂಗೆ 100% ಅಷ್ಟು ಶಿಫಾರಸನ್ನು ನಮ್ಮ ಸರ್ಕಾರಿ ನೌಕರಿಗೆ ಈ ಒಂದು ಇದು ಬಡಕ ಚಾಣಾಕ್ಷತನದಿಂದ ಹೇಳ್ತಾ ಇರೋದು ನಾನು. ಎಲ್ಲರೂ ಆಗಲ್ಲ ಕೆಲಸ ಮಾಡೋಕ್ಕೆ. ಇದು ಇತಿಹಾಸದಲ್ಲಿ ಯಾರೇ ಒಬ್ಬ ರಾಜ್ಯಾಧ್ಯಕ್ಷರು ಇಷ್ಟೊಂದು ಆದೇಶಗಳು ಮತ್ತೆ ಇಷ್ಟೊಂದು ಒಂದು ಈಸಿಯಾಗಿ ಒಂದು 7ನೇ ವೇತನ ಒಂದು ಅನುಷ್ಠಾನಗೊಳಿಸಿದ್ದಾರೆ ಅಂದ್ರೆ. ಈ ಸಂದರ್ಭದಲ್ಲಿ ರಾಜ್ಯ ಪದಾಧಿಕಾರಿಗಳಾದ ಬಸವರಾಜು, ವೆಂಕಟೇಶ್, ಚೇತನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್, ದೇವನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ.
ಗುಬ್ಬಿ ತಾಲೂಕಿನ ಎಸ್ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಚುನಾವಣೆಯಲ್ಲಿ 14 ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ರಂಗರಾಜು ಎಚ್ಆರ್ ಚುನಾಯಿತರಾದರು. ರಾಮೇಗೌಡ 4 ಮತವನ್ನು ಪಡೆದು ಪರಾಜಿತಗೊಂಡಿದ್ದಾರೆ. ನೂತನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಂಗರಾಜು ಮಾತನಾಡಿ, ಗ್ರಾಮ ಪಂಚಾಯತಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತೇನೆ ಹಾಗೂ ಕುಡಿಯುವ ನೀರು, ಚರಂಡಿ, ಸ್ವಚ್ಛತೆ, ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಸರ್ವ ಸದಸ್ಯರ ಒಮ್ಮತದಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಗುಬ್ಬಿ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಲಾಗುವುದು ಅಂದ ಅವರು, ಇತ್ತೀಚೆಗೆ ಡೆಂಗ್ಯೂ ಜ್ವರದಿಂದ ಜನರು ಭಯಭೀತರಾಗಿದ್ದಾರೆ. ಡೆಂಗ್ಯೂ ಜ್ವರವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದರು. ನಮ್ಮ ಮೆಂಬರ್ಗಳೆಲ್ಲ ಸೇರಿಸಿ ಒಳ್ಳೆ ರೀತಿಯಾಗಿ ಆಯ್ಕೆ ಮಾಡಿದರೆ ನಾವು ಒಳ್ಳೆ ಕೆಲಸಗಳು ಮಾಡಿಕೊಂಡು ನಡೀತೀವಿ. ನಿಮ್ದೇನಿದೆ ಗುರಿಗಳು? ಬೀದಿ ದೀಪ, ಚರಂಡಿ, ಕುಡಿಯೋ ನೀರು ಎಲ್ಲ ನೀಟಾಗಿ ಕೊಡಬೇಕು, ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು ಅನ್ನೋ ಒಂದು ಆಸೆ ಇದೆ. ಎಸ್ ಕೊಡಗಿ ಪಂಚಾಯತಿ ಸ್ವಚ್ಛತೆಯಲ್ಲಿ ಹಿಂದುಳಿದೈತೆ ಅಂತ ಹೇಳ್ತಾವ್ರೆ, ಇದಕ್ಕೇನು ಹೇಳ್ತೀರಿ? ಏನು ಸರ್, ಎಸ್ ಕೊಡಗಿ ಪಂಚಾಯತಿ ಸ್ವಚ್ಛತೆಯಲ್ಲಿ ಹಿಂದುಳಿ? ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪ್ರೇಮ, ಸದಸ್ಯರಾದ ಜಯಮ್ಮ, ಗಂಗರಸಮ್ಮ, ವೆಂಕಟ ಲಕ್ಷ್ಮಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ, ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಅಂತ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಲೇಪಾಕ್ಷಪ್ಪ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮಂಚಲ ದೊರೆಯಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಠದ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆ ಎಂಬುದು ವಿದ್ಯಾರ್ಥಿಗಳಿಗೆ ಅವಿಭಾಜ್ಯ, ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ತೋರಿಸಬೇಕು ಅಂತ ತಿಳಿಸಿದರು. ವಿದ್ಯಾರ್ಥಿಗಳು ಆರೋಗ್ಯವಾಗಿ ಹಾಗೂ ದೈಹಿಕವಾಗಿ ಇರಬೇಕಾದ್ರೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಹೋಗಬೇಕಾದ್ರೆ ದೈಹಿಕವಾಗಿ ಆಟೋಟಗಳಲ್ಲಿ ಪ್ರತಿದಿನ ತೊಡಗಿಸಿಕೊಂಡು ಬಂದರೆ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಹೋಗಿ ಅತ್ಯುನ್ನತ ಕ್ರೀಡಾಪಟುವಾಗಿ ಬೆಳೆಯಬಹುದು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಗೆ ಹೆಚ್ಚು ಒತ್ತನ್ನ ನೀಡಬೇಕು ಅಂತ ತಿಳಿಸಿದರು. ನಮಗೆ ಬೇರೆ ಬೇರೆ ರೀತಿಯ ಅಡ್ವರ್ಸ್ ಎಫೆಕ್ಟ್ ದೇಹದ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ಮತ್ತೆ ನಾನು ನಿಮ್ಮೆಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಆಕ್ಚುಲಿ ನೀವ್ ಯಾರು ಬಂದಿದ್ದೀರೋ ನೀವೆಲ್ಲ ತುಂಬಾ ಅದೃಷ್ಟ ಬಂತು. ಈಗ ಮಕ್ಕಳಿಗೆ ಇಲಾಖೆ ಏನಿದೆಯಲ್ಲ, ಗವರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ಗವರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಇರ್ಬೋದು, ಈ ಕ್ರೀಡಾಕೂಟ ಏನು ಶಾಲೆಗಳಿದೆ ಅದು ಸುಮ್ಮನೆ ಮಾಡೋದಿಲ್ಲ. ಸೈಕಾಲಜಿಕಲಿ ಅಂಡ್ ಸೈಂಟಿಫಿಕಲಿ ಇದರಿಂದ ನಮ್ಮ ಮಕ್ಕಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಾನಸಿಕ ಸಾಮರ್ಥ್ಯದ ಮೇಲೆ ಇದು ಸತ್ ಒಳ್ಳೆ ರೀತಿಯ ಪರಿಣಾಮವನ್ನ ಬೀರ್ತದೆ ಅಂತ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ. ಅದೇ ಸಂದರ್ಭದಲ್ಲಿ ಸುಮಾರು 10 ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದೇ ವೇಳೆಯಲ್ಲಿ ಮುಖ್ಯ ಶಿಕ್ಷಕ ಮಂಜುನಾಥ್, ಗ್ರಾಮ ಪಂಚಾಯತಿ ಸದಸ್ಯರಾದ ಬಸವರಾಜು, ಮಂಜುಳಾ, ಕಾಂತರಾಜು, ಜಗದೀಶ್ ಹಾಗೂ ಇತರರು ಭಾಗವಹಿಸಿದ್ರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಮಾನ್ವಿ ಪಟ್ಟಣದ ಸಿಪಿಐ ರೆಡ್ ಸ್ಟಾರ್ ತಾಲೂಕು ಸಮಿತಿ ಮತ್ತು ನೂರಾರು ರೈತರು ಎಪಿಎಂಸಿ ವೃತ್ತದಿಂದ ಪಾದಯಾತ್ರೆಯನ್ನು ಕೈಗೊಂಡು ಬಸವ ವೃತ್ತದಲ್ಲಿ ರಸ್ತೆನ ತಡೆ ಹಿಡಿದು ಪಾದಯಾತ್ರೆ ಮೂಲಕ ಹೋರಾಟ ಹಮ್ಮಿಕೊಂಡಿದ್ದರು. ಮಾನ್ವಿ ತಾಲೂಕಿನ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ 65ನೇ ಉಪಕಾಲುವೆ ಮೇಲ್ಭಾಗದಲ್ಲಿ ನೀರಾವರಿ ರಹಿತ ಜಮೀನುಗಳಿಗೆ ಬಲಾಢ್ಯ ರೈತ ರಾಜಕಾರಣಿಗಳು ಅಕ್ರಮ ಪೈಪ್ಗಳನ್ನು ಹಾಕಿರುವುದರ ಮೂಲಕ ರಾತ್ರಿ ಹಗಲು ರಾಜಾರೋಷವಾಗಿ ನೀರು ಕಳ್ಳತನ ನಡೆಸುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕದ ಅಧಿಕಾರಿಗಳು ಬಲಾಢ್ಯರ ಜೊತೆ ಶಾಮೀಲಾಗಿ ಅಕ್ರಮ ಪಂಪ್ಸೆಟ್ಗಳಿಗೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ ಎಂದು ಆಗ್ರಹಿಸಿದಲ್ಲದೆ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಎಚ್ಚರಿಸಿದರು. ಪ್ರತಿಯೊಬ್ಬ ರಾಜಕಾರಣಿಗೂ ಹಾಗೂ ಈ ಸರ್ಕಾರವನ್ನು ನಡೆಸಿರುವಂತಹ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ನಾಚಿಕೆ ಆಗಬೇಕು. ಯಾವತ್ತು ಯಾವ ದೇಶದಲ್ಲಿ ಒಬ್ಬ ರೈತ ರೋಡಿಗೆ ಯಾವ ಒಂದು ಹೋರಾಟಗಳನ್ನು ಮಾಡೋದಿಲ್ಲವೋ ಅಂತ ದೇಶ ಸುಗಮವಾಗಿರ್ತದಂತ ನಾನು ತೋರಿಸ್ತೇನೆ. ಒಬ್ಬ ರೈತರನ್ನ ಇಷ್ಟು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಈ ಒಂದು ರೈತರ ಮನವಿಯನ್ನ ತೊಳೆದೇ ಇರುವಂತ ಅಧಿಕಾರಿಗಳಿಗೆ, ಸ್ವಾಮಿ ನೀವು ಎಷ್ಟು ರೂಮ್ ಅಲ್ಲಿ ಕುಂತಿದ್ದೀರಲ್ಲ, ಎಷ್ಟು ರೂಮ್ ಅಲ್ಲಿ ಕೂಡಕ ಕಾರಣ ಒಬ್ಬ ರೈತ, ಒಬ್ಬ ರೈತ ಜಿಲ್ಲಾಧಿಕಾರಿಗಳು ಹೊಂದಿದ್ದಾರೆ. ರೈತರ
ಸಮಸ್ಯೆಯನ್ನು ಕೂಡಲೇ ಬಗೆಹರಿಸತಕ್ಕಂತ ಶಕ್ತಿ ಯಾರಾದ್ರೂ ಇದ್ರೆ ಅದು ತಾಲೂಕು ಆಡಳಿತದಿಂದ ಸಾಧ್ಯ ಅಲ್ಲ, ಜಿಲ್ಲಾಡಳಿತದಿಂದ ಇಮ್ಡಿಯೇಟ್ಲಿ ಆಕ್ಷನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ಅದಕ್ಕೆ ಜಿಲ್ಲಾಧಿಕಾರಿಗಳು ರೈತರ ಹೋರಾಟದ ಸ್ಥಳಕ್ಕೆ ಬರಬೇಕಂತೇಳಿ ಇವತ್ತು ನಮ್ಮೆಲ್ಲರ ಹಾಕೊತ್ತಾ ಇದೆ. ತಾಲೂಕಾಧಿಕಾರಿಗಳಲ್ಲಿ ಸುಮಾರು ಯಲ್ಲಪ್ಪಣ್ಣವರು ಅಲ್ಲಿಂದ ಟ್ರಾಕ್ಟರ್ ಮೆರವಣಿಗೆ ಮಾಡ್ಕೊಂತ ಬಂದ್ರು, ಅರ್ಧರ್ಧ ದಾರಿಯಲ್ಲಿ ಮನೆ ಪತ್ರ ಇಸ್ಕೊಂಡು ಹಂಗೆ ಕಳಿಸ್ಬಿಟ್ಟು, ಇಷ್ಟೆಲ್ಲ ಉದಾಹರಣೆಗಳು ಇಲ್ಲೇ ತಾಲೂಕು ಆಡಳಿತ ವತಿಯಿಂದ ಆಗಿದ್ದಾವೆ. ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಲ್ಲಪ್ಪಣ್ಣವ್ರು ಹೇಳ್ತಾ ಇದೀವಿ ಅಂದ್ರೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ತಕ್ಕೋದಿಲ್ಲ ಅಂತೇಳಲ್ಲ, ನಿಮ್ಮೆಲ್ಲರ ಕಷ್ಟ, 85 ರೂಪ ಕಾಲುವೆ ಕಷ್ಟ ಎಲ್ಲ ಅಧಿಕಾರಿಗಳು ಅರ್ಥ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಇಲ್ಲ ಅಥವಾ ಒಂದು 45 ನಿಮಿಷ ಬೇಕಾಗಿಲ್ಲ ಡಿ ಸಿ ಬರಲಿಕ್ಕೆ. ಡಿ ಸಿ ಬರೋದು ಬೇಡ್ರಿ, ಅವ್ರು ಇರ್ತಕ್ಕಂಥ ಎ ಸಿ ಆದ್ರೂ ಬರ್ರಿ ಇಲ್ಲಿಗೆ. ಹೌದಾ, ಅವ್ರ ಕೈ ಕೆಳಗಿರ್ತಕ್ಕಂಥ ಎ ಸಿ ಆದ್ರೂ ರೈತರ ಸ್ಥಳಕ್ಕೆ ಬಂದು ಕುಂದು ಕೊರತೆಗಳನ್ನ ಸ್ಪಂದನೆ ಮಾಡಲಿ. ಬರೀ ನಾವು ತಾಲೂಕಾಡಳಿತಕ್ಕೆ ಮನವಿ ಪತ್ರ ಕೊಡ್ತೀವಿ, ತಗೊಂತಾರ ಡಿಸ್ಟ್ರಿಕ್ ಕಳಿಸ್ತಾರ, ಅವರೇನಲ್ಲಿ ಮೇಲೆ ಕಳಿಸ್ತಾರೋ ಅಲ್ಲೇ ಬಿಟ್ಟಾಗ್ತಾರ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಪ್ರಕಾಶ್ ತಡಕಲ್, ಪ್ರಕಾಶ್ ದೋತ್ರಬಂಡಿ, ಯಲ್ಲಪ್ಪ ಉಟಕನೂರು, ರಾಮಕೃಷ್ಣ, ರವಿ ಇತರರು ರೈತರು ಹಾಜರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಅದಿಷ್ಟು ಇವರಿಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.